Welcome back to my channel. Nan channel is my opinion channel. I already knew that videos are not there. So, please note in our channel, subscribe. Mark, you have to name game rice flour use mark home remedy and a hege prepare madado and then I video only toast cortadini. Nima pigmentation, nima animal skin tone, but then nima dark spots, brown spots gay, non do manele sigo vastugana use madi hege nivo nima problem na clear markodo and then I video. So, bega mask na hege prepare madadonu na nodkomani amele adra benefits matte hege adana apply madadonu na torskortene friends ee face pack na prepare madadikke bekagirodu 1 spoon rice flour matte kais deiro hal tokobek neevu 1 to 2 tablespoon raw milk kais deiro anta halu ಆಮೇಲೆ 1 ಸ್ಪೂನ್ ಅಷ್ಟು ಜೇನುತುಪ್ಪ ಹನಿ ಹನಿ ನೀವು ಯಾವುದಿದೆ ಅದೇ ಯೂಸ್ ಮಾಡಬಹುದು 1 ಟೇಬಲ್ ಸ್ಪೂನ್ ಅಥವಾ 1/2 ಟೇಬಲ್ ಸ್ಪೂನ್ ಅಷ್ಟು ಹನಿ ಯೂಸ್ ಮಾಡಬೇಕು ಸೋ ಹನಿ ಹಾಕೋಂತಾ ಇದೀನಿ ಸೋ ಇದೆಲ್ಲಾನು ಥಿಕ್ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೋ ಗಾಯ್ಸ್ ಈ ತರ ಆಗಬೇಕು ಸೋ ಥಿಕ್ ಪೇಸ್ಟ್ ಆದ್ರೆ ಸೋ ಗಾಯ್ಸ್ ಫೇಸ್ ಪ್ಯಾಕ್ ರೆಡಿ ಆಗಿದೆ ಫ್ರೆಂಡ್ಸ್ ನಾನು ಮಾಸ್ಕ್ ತೋರಿಸ್ತೆ ಅದು ಇವಾಗ ರೆಡಿ ಆಗಿದೆ ಇದನ್ನು ಅಪ್ಲೈ ಮಾಡ್ತಾ ನಾನು ನಿಮಗೆ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಎಲ್ಲ ಹೇಳ್ತೀನಿ ನಾವು ಇದರಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಸೊ ಇದನ್ನು ಬಾಯ್ಸು ಕೂಡ ಅಪ್ಲೈ ಮಾಡ್ಬೋದು ಮತ್ತು ಗರ್ಲ್ಸು ಕೂಡ ಅಪ್ಲೈ ಮಾಡ್ಬೋದು ನಿಮ್ಮ ಡಾರ್ಕ್ ಸ್ಪಾಟ್ಸ್ ಏನಿದೆ ಮೆಲನಿನ್ ಅಂಶ ಜಾಸ್ತಿ ಆದಾಗ ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ ಮತ್ತು ನೀವು ಬಿಸಿಲಿಗೆ ಡೈರೆಕ್ಟಾಗಿ ನಿಮ್ಮ ಸ್ಕಿನ್ನ ಎಕ್ಸ್ಪೋಸ್ ಮಾಡಿದಾಗ ಅನಿವನ್ ಸ್ಕಿನ್ ಟೋನ್ ಆಗುತ್ತೆ ಅಲ್ಲಲ್ಲಿ ಡಾರ್ಕ್ ಸ್ಪಾಟ್ಸು ಮತ್ತು ಡಾರ್ಕ್ ಪ್ಯಾಚಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹೋಮ್ ರೆಮಿಡಿನ ನೀವು ವಾರಕ್ಕೆ 2 ಸರಿ ಅಥವಾ ವಾರಕ್ಕೆ 1 ಸರಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ಆ ಅನಿವನ್ ಸ್ಕಿನ್ ಟೋನ್ ಇದೆ ಅದು ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದನ್ನ ಒಂದು ಸ್ಕ್ರಬ್ ರೀತಿಯಾಗಿ ನೀವು ಯೂಸ್ ಮಾಡಬೇಕು ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಡೆಡ್ ಸ್ಕಿನ್ಸ್ ಏನೇನಿದೆ ಡೆಡ್ ಸ್ಕಿನ್ ಸೆಲ್ಸ್ ಏನಿದೆ ಅದು ಕೂಡ ಬೇಗ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಫೇಸಲ್ಲಿ ಅಪ್ಲೈ ಮಾಡಿ ಸ್ಕ್ರಬ್ ಮಾಡಬೇಕು ಈ ರೀತಿಯಾಗಿ ಅಪ್ಲೈ ಮಾಡಿಕೊಳ್ಳಿ ಅಪ್ಲೈ ಮಾಡಿ ನಿಧಾನಕ್ಕೆ ಸ್ಕ್ರಬ್ ಮಾಡಿ ತುಂಬ ಜೋರಾಗಿ ಸ್ಕ್ರಬ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ತುಂಬ ಫೋರ್ಸ್ಫುಲಿ ನೀವು ಸ್ಕ್ರಬ್ ಮಾಡಿದಾಗ ಸ್ಕಿನ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಅಪ್ಲೈ ಮಾಡಿ ನಿಧಾನಕ್ಕೆ ಈ ರೀತಿಯಾಗಿ ಸ್ಕ್ರಬ್ ಮಾಡಿ ರೈಸ್ ಫ್ಲೋರು ಒಂದು ನ್ಯಾಚುರಲ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು ಬೇಗ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕೆಲವರಿಗೆ ಇಲ್ಲಿ ಬಾಯಿ ಹತ್ರ ಮತ್ತು ಹಣೆ ಹತ್ರ ಎಲ್ಲ ಬೇಗ ಟ್ಯಾನ್ ಆಗಿಬಿಡುತ್ತೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ರೈಸ್ ಫ್ಲೋರು ಇದೊಂದು ನ್ಯಾಚುರಲ್ ಸನ್ಸ್ಕ್ರೀನ್ ಲೋಷನ್ ಅಂತಲೇ ಹೇಳ್ಬೋದು ರೈಸ್ ಫ್ಲೋರು ಮತ್ತು ನಿಮ್ಮ ಡಾರ್ಕ್ ಸರ್ಕಲ್ ಏನಿದೆ ಡಾರ್ಕ್ ಸರ್ಕಲ್ನ ಕೂಡ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೊಂದು ಕ್ಲಿಯರ್ ಸ್ಕಿನ್ನ ಕೊಡೋದಕ್ಕೆ ರೈಸ್ ಫ್ಲೋರು ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಸನ್ ಬರ್ನ್ಸ್ ಆಗಿದ್ರೆ ನೀವು ಸನ್ ಲೈಟ್ಗೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಮಾಡಿ ನಿಮ್ಮ ಸ್ಕಿನ್ನಲ್ಲಿ ಸನ್ ಬರ್ನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹನಿ ಮಿಕ್ಸ್ ಮಾಡಿದ್ದೀವಿ ಹನಿನೂ ಕೂಡ ಫೇಸ್ಗೆ ತುಂಬ ಒಳ್ಳೆಯದು ಮತ್ತು ಹನಿಯಿಂದ ಏನು ಬೆನಿಫಿಟ್ಸ್ ಅಂದರೆ ಹನಿ ಆಕ್ನೆ ಪಿಂಪಲ್ಸ್ ಮಾರ್ಕ್ಸು ಏನಾದರೂ ಇದ್ದರೆ ಅದನ್ನು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ನ ಕೂಡ ರಿಮೂವ್ ಮಾಡೋದಕ್ಕೆ ಹನಿ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಆ್ಯಂಟಿ ಏಜಿಂಗ್ ಪ್ರಾಬ್ಲಮ್ ಇದ್ದರೆ ನಿಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಹನಿ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ಕೂಡ ಸ್ಕಿನ್ ಲೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೊಂದು ಮಾಯಿಶ್ಚರೈಸ್ ಗ್ಲೋಯಿಂಗ್ ಸ್ಕಿನ್ನ ಕೊಡೋದಕ್ಕೆ ಹನಿ ಹೆಲ್ಪ್ ಮಾಡುತ್ತೆ ಮತ್ತು ಮಿಲ್ಕ್ ಬೆನಿಫಿಟ್ಸ್ನ ನಿಮಗೆ ತಿಳಿಸ್ತೀನಿ ಮಿಲ್ಕಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ನಿಮ್ಮ ಸ್ಕಿನ್ಗೆ ಮಿಲ್ಕು ಕೂಡ ಸ್ಕಿನ್ನ ಮಾಯಿಶ್ಚರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ ಪೋರ್ಸ್ ಏನಾದರೂ ಇದೆ ಪೋರ್ಸ್ನ ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೊಂದು ಕ್ಲಿಯರ್ ಸ್ಕಿನ್ನ ಕೊಡೋದಕ್ಕೆ ಮಿಲ್ಕ್ ಹೆಲ್ಪ್ ಮಾಡುತ್ತೆ ಮತ್ತು ಅದು ಕೂಡ ಅಷ್ಟೇ ಲೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಒಟ್ಟಿಗೆ ಸೇರಿಸಿ ನಾವು ಫೇಸಲ್ಲಿ ಅಪ್ಲೈ ಮಾಡೋದ್ರಿಂದ ತುಂಬ ಒಂದು ಒಳ್ಳೆಯ ರಿಸಲ್ಟ್ನ ಬೇಗ ಕೊಡುತ್ತೆ ಮತ್ತು ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ನ ಕೂಡ ತೆಗೆಯೋದಕ್ಕೆ ಮಿಲ್ಕ್ ರಾ ಮಿಲ್ಕು ಹೆಲ್ಪ್ ಮಾಡುತ್ತೆ ಸೊ ಗೈಸ್ ಇದನ್ನು ಫೇಸಲ್ಲಿ ರಬ್ ಮಾಡಿ ಅಂದರೆ ಸ್ಕ್ರಬ್ ಥರ ಮಾಡಿ ನೀವು 10 to 15 minutes ಅದು ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ಇದನ್ನು ವಾಶ್ ಮಾಡಬೇಕು ಸೊ ಗೈಸ್ ನಾನು ನಿಮಗೆ ಡ್ರೈ ಆದಮೇಲೆ ಮತ್ತೆ ಸಿಗ್ತೀನಿ
ನೋಡ್ಬೋದು ನನ್ನ ಫೇಸಲ್ಲಿ ಪೂರ್ತಿಯಾಗಿ ಡ್ರೈ ಆಗಿದೆ, ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ ನನಗೆ. ಸೊ ಇದು ಪೂರ್ತಿ ಈ ರೀತಿಯಾಗಿ ಡ್ರೈ ಆದಮೇಲೆ ನೀವು ವಾಶ್ ಮಾಡಬೇಕು. ನಾನು 15 ಮಿನಿಟ್ಸ್ ಬಿಟ್ಟಿದ್ದೆ, ಸೊ 15 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ತಾ ಇದ್ದೀನಿ. ಸೊ ಒಂದು ಪ್ಲೈನ್ ವಾಟ್ರಲ್ಲಿ ಅಂದರೆ ನೀರಲ್ಲಿ ನಾರ್ಮಲ್ ವಾಟ್ರಲ್ಲಿ ನೀವು ವಾಶ್ ಮಾಡಬೇಕು. ಸೊ ಗೈಸ್, ನಾನು ವಾಶ್ ಮಾಡಿಬಿಟ್ಟು ರಿಸಲ್ಟ್ ಹೇಗೆ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನನ್ನ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ ಒಂದು ಪ್ಲೈನ್ ವಾಟ್ರಲ್ಲಿ. ನೀವು ಬೇಕಾದ್ರೆ ಮಾಯಿಶ್ಚರೈಸರ್ ಬೇಕಿದ್ರೆ ನೀವು ಅಪ್ಲೈ ಮಾಡ್ಕೋಬಹುದು ಅಲೋವೆರಾ ಜೆಲ್ನ, ಇಲ್ಲಾಂದ್ರೆ ನಾವು ರಾ ಮಿಲ್ಕ್ ಯೂಸ್ ಮಾಡಿರೋದ್ರಿಂದ ರಾ ಮಿಲ್ಕ್ ಒಂದು ಮಾಯಿಶ್ಚರೈಸ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ಮಾಯಿಶ್ಚರೈಸ್ ಅಪ್ಲೈ ಮಾಡೋದೇನು ಬೇಕಾಗಿಲ್ಲ. ಸೊ ಈ ರೀತಿ ಈ ಹೋಮ್ ರೆಮಿಡಿನ ನೀವು ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸು, ಮತ್ತು ನಿಮ್ಮ ಸ್ಕಿನ್ ಡಾರ್ಕ್ ಆಗಿದ್ರೆ, ನಿಮ್ಮ ಬಿಸಿಲಲ್ಲಿ ಹೋಗಿ ಟ್ಯಾನ್ ಆಗಿದ್ರೆ, ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಈ 3 ಇಂಗ್ರೀಡಿಯಂಟ್ಸು ಹೆಲ್ಪ್ ಮಾಡುತ್ತೆ. ಸೊ ಗೈಸ್, ನೋಡಿದ್ರಲ್ಲ ಹೇಗೆ ಈ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡ್ಕೊಳ್ಳೋದು ಹೋಮ್ ರೆಮಿಡಿನ ಯೂಸ್ ಮಾಡಿ ಅಂತ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಅಪ್ಲೋಡ್ ಮಾಡಿದಾಗಲೇ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಆಗಲೇ ನೀವು ನನ್ನ ವಿಡಿಯೋಸ್ನ ನೋಡ್ಬೋದು. ನೀವು ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಫಾಲೋ ಮಾಡ್ಬೋದು. ನೀವು ನನ್ನ ಯೂಟ್ಯೂಬ್ ಪೇಜ್ನ ಚೆಕ್ ಮಾಡಿದ್ರೆ ಅಲ್ಲಿ ಲಿಂಕ್ ನಿಮಗೆ ಸಿಗುತ್ತೆ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಸಿಗುತ್ತೆ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.